ನಿಮ್ಮ ತಾಯಿಗೆ ರಿಟರ್ನ್ ಗಿಫ್ಟ್ ಆಗಿ ಕೊಡೋದಾದ್ರೆ ಏನು ಕೊಡಕ್ಕೆ ಇಷ್ಟಪಡ್ತೀರಾ? ಇವತ್ತು ಸಾಕಷ್ಟು ಜನಕ್ಕೆ ತಂದೆ ಇರ್ತಾರೆ, ತಾಯಿ ಇರ್ತಾರೆ, ಕೆಲವ್ರಿಗೆ ಒಬ್ಬೊಬ್ಬರು ಇರ್ತಾರೆ, ಕೆಲವ್ರಿಗೆ ಅವರು ಇರೋದಿಲ್ಲ. ಆದರೆ ನನ್ನ ವಿಷಯದಲ್ಲಿ ತಂದೆ ತಾಯಿ ಇಬ್ಬರೂ ಕೂಡ ನನಗೆ ತಾಯಿನೇ, ಎರಡೂ ಕೂಡ ಆಗಿ ಇವತ್ತು ನನ್ನ ಇಷ್ಟು ಮಟ್ಟಿಗೆ ನಾನು ಬೆಳೆಯಕ್ಕೆ ಸಾಧ್ಯ ಆಗಿದೆ. ತಂದೆಯ ಒಂದು ಸ್ಥಾನ ಇಲ್ಲ ಅನ್ನೋದು ಇವತ್ತಿಗೂ ಕೂಡ ನನಗಾಗಲಿ ನಮ್ಮ ಅಕ್ಕನಿಗಾಗಲಿ ಇಬ್ಬರಿಗೂ ಕೂಡ ಬಂದೇ ಇಲ್ಲ. ಎಲ್ಲರೂ ತಂದೆ ತಾಯಿಗಳಿಗೆ ಹೇಳ್ತೀನಿ, ಎಲ್ಲ ಮಕ್ಕಳಿಗೆ ಹೇಳ್ತೀನಿ, ತಂದೆ ಮತ್ತು ತಾಯಿ ನಿಮ್ಮ ನಿಮ್ಮ ಜೀವನದಲ್ಲಿ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ನನ್ನ ತಂದೆ ಮತ್ತು ತಾಯಿ ನನ್ನ ತಾಯಿನೇ, ಅದರಿಂದ ಯಾವತ್ತೂ ಕೂಡ ನಾನು ಅವ್ರಿಗೆ ನಾನೇ ಅವ್ರಿಗೆ ಗಿಫ್ಟು, ಅವರೇ ನನಗೆ ಗಿಫ್ಟ್. ಈ ಜನ್ಮ ಪೂರ್ತಿ ಉಪವಾಸ ಇರುವೆನು, ನಿನ್ನ ಒಂದು ಅಪ್ಪುಗೆಯು ಸಾಕು, ಆ ನೆನಪಿನಲ್ಲಿ ಸೆರೆವಾಸ ಇರುವೆನು. ಬಹುಶಃ ನೀವು ಗಮನಿಸಿದ್ರೋ ಇಲ್ಲೋ ಗೊತ್ತಿಲ್ಲ, ನೀವು ಹೇಳ್ಬೇಕಾದ್ರೆ ಅವ್ರ ಕಣ್ಣಂಚಲ್ಲಿ ಒಂದು ಹನಿ ಇದೆ. ಅವರು ಕೂಡ ಭಾವುಕರಾಗಿದ್ದಾರೆ. ಅಮ್ಮ, ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಈ ಒಂದು ಕ್ಷಣ? ನಾನು ಎಲ್ಲಾ ರೀತಿಯಲ್ಲೂ ಪ್ಲಸ್ ಅಂತ ಅನ್ಕೋತೀನಿ. ಸ್ಮೂತ್ ಗೋಯಿಂಗ್ ಆಟಿಟ್ಯೂಡ್ ಎಲ್ಲರಲ್ಲೂ ಇದೆ. ಅಮ್ಮನ ಬಗ್ಗೆ ಪ್ರೀತಿ, ಲಕ್ಕಿಲಿ ನಂಗೆ ಸಿಕ್ಕಿರೋ ಸೊಸೆನೂ ಹಾಗೆ ಇದೆ. ಅಕ್ಕ ಅವಳು ಚಿಕ್ಕವಳು, ಅವಳು ಅವಳನ್ನ ಮದುವೆ ಮಾಡ್ಕೊಂಡು ಬಂದಾಗ ಶಿ ವಾಸ್ ಜಸ್ಟ್ 20 ಇಯರ್ಸ್. ಆ ಚಿಕ್ಕ ಹುಡುಗಿನೂ ಸಹ ನನ್ನನ್ನು ಅರ್ಥ ಮಾಡ್ಕೊಳ್ಳೋವಂಥದ್ದು, ನನ್ನ ಜೊತೆಲಿ ಸಹಕರಿಸುವಂಥದ್ದು, ಇವನು ನನ್ನ ಜೊತೆ ಅರ್ಥ ಮಾಡ್ಕೊಳ್ಳೋ, ನನ್ನ ಮಗಳು ಅರ್ಥ ಮಾಡೋದು, ನನ್ನ ಅಳಿಯ, ಎಲ್ಲರೂ ಕೂಡ ಆ ಲೆಕ್ಕದಲ್ಲಿ ಐ ಆಮ್ ಬ್ಲೆಸ್ಡ್. ಹಂಗೆ ನೋಡಿದ್ರೆ ಒಂದು ಸ್ವಲ್ಪ ಕ್ರ್ಯಾಕ್ ನಾನೇ ಅಂತ ಒಪ್ಕೋತೀನಿ. ಚೆನ್ನಾಗಿ ಖುಷಿ ಖುಷಿಯಾಗಿ ಹೀಗೆ ನೆಮ್ಮದಿಯಾಗಿರಿ ಅಂತ ಹೇಳ್ತಾ ಈಗ ನಿಮ್ಮ ಮುಂದಿನ ಪ್ರಶ್ನೆ, ಮುಂದಿನ ಪ್ರಶ್ನೆಗಿಂತ ಮುಂಚೆ ತುತ್ತನ್ನ ಮುತ್ತನ್ನ ಇದೆ. ಆಕ್ಚುಲಿ ಅವ್ರ ಕ್ವಶನ್ ಉತ್ತರ ಹೇಳ್ತಾರೋ ಬಿಡ್ತಾರೋ ಇಬ್ರು, ನೀವು ನನ್ ಕೇಳ್ತಿರಲ್ಲ, ಅವ್ರನ್ನ ಸೆಲೆಕ್ಟ್ ಮಾಡ್ತೀರ, ಇವ್ರನ್ನ ಸೆಲೆಕ್ಟ್ ಮಾಡ್ತೀರ ಅಂತ. ಇದೇ ಬಹಳ ಕಷ್ಟದ ಕೆಲಸ, ಅದೇ ಇದಾಟ. ಈ ಆಟ ಯಾಕೆಂದ್ರೆ ಜೀವನದ ಪಾಠ, ತಿಳ್ಕೊಂಡ್ರೆ ನಿಮ್ಗಾಗುತ್ತೆ, ಇಲ್ಲಾಂದ್ರೆ ಜೀವನದಲ್ಲಿ ಆಗುತ್ತೆ. ಆನ್ಸರ್ ಕರೆಕ್ಟ್ ಆಗಿ ಕೊಡ್ಬೇಕು ನೀನು, ನೀವು ಕೊಡ್ಲಿಲ್ಲ ಅಂದ್ರೆ ನಿಮಗೆ ಬೀಳುತ್ತೆ ಚಾಟಿಯ ಏಟ. ಮುತ್ತ ಮುತ್ತ ಯಪ್ಪ, ಎಷ್ಟು ಯೋಚನೆ ಮಾಡ್ತಾ ಇದ್ದೀರ ಅಂದ್ರೆ ಹೇಳಿ. ಎಸ್, ಬರ್ಲಿ ನಿಮ್ಮ ಮುಂದಿನ ಪ್ರಶ್ನೆ. 1 ಲಕ್ಷಕ್ಕೆ ನಿಮ್ಮ ಪ್ರಶ್ನೆ ಹೇಗಿದೆ? ಭಾರತದಲ್ಲಿಯೇ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ಯಾವುದು? ಕೆಂಪು, ಥಾರ್, ಹಳದಿ, ರೋಹಿಲಿ, ವಿರಾಟ್ ಕೊಹ್ಲಿ ಎಲ್ಲ ಇದು ರೋಹಿಲಿ, ನೀಲಿ ಉತ್ತರ ಕಾಶ್ಮೀರ, ಹಸಿರು ಕಾರಾಕೋರಂ. ಓತಿ ಮೇಡಮ್, ಅಮ್ಮನ ಪ್ರತಿರೂಪ ನೆನ್ಸ್ಕೊಂಡೆ ಒಂದು ಹೊತ್ಬಿಡ್ಲ ನೀವು ಚೌಡೇಶ್ವರಿನ ಗೊತ್ತಾಯ್ತು ನಿಮ್ಮ ಅಮ್ಮ ಯಾರು ಅಂತ. ಚೌಡೇಶ್ವರಿ ಆಯ್ತಾ, ಹೆವಿ ವರ್ಡ್ಸ್ ಬೇರೆ ಕೊಟ್ಟಿದ್ದಾರೆ ಅಮ್ಮನನ್ನು ನೆನ್ಸ್ಕೊಂಡು ಅಂತ. ತುತ್ತ ನೀವು ಓದ್ತಿ, ದಯವಿಟ್ಟು ತಪ್ಪು ತಿಳ್ಕೊಬಿಡಿ ವೀಕ್ಷಕರೇ. ಅವ್ರ ಹಿಂಗ್ ಅಂದಿದ್ದು ಶಾಕ್ ಹೊಡಿತು ಅಂತಲ್ಲ, ಅವರಲ್ಲಿ ಇದ್ದಂತ ಮನಸ್ಸಿನ ಶಾಕ್ ಅದು. ನೋಡ ಉತ್ತರ ಏನ್ ಕೊಟ್ಟಿದ್ದಾರೆ, ಉತ್ತರ ಪ್ಲೀಸ್. ರೋಹಿಲಿ ಅಮ್ಮ ನೀವು ಓದ್ತಿ, ಅಲ್ಲ ನೀವು ತೋರಿಸಿ. ಹಾರ್ ಹಾರ್ ಮರುಭೂಮಿ, ಅಲ್ಲಿ ಯಾಕೆ ಮಳೆ ಬೀಳುತ್ತೆ ಅಂತ ಇವ್ರ ಲೆಕ್ಕ. ನೋಡ ಏನ್ ಉತ್ತರ ಅಂತ. ನಿಮ್ಮ ಉತ್ತರ ಅನ್ಫಾರ್ಚುನೇಟ್ಲಿ ತಪ್ಪಾಗಿದೆ. ಲೈಟ್ ಬರ್ಬೇಕದು. ಅಮ್ಮನ ಉತ್ತರ ಸರಿಯಾಗಿದೆ, ಸರಿಯಾದ ಉತ್ತರ ಥಾರ್ ಮರುಭೂಮಿ ಅಂತ ಹೇಳಕ್ ಆಗೋದಿಲ್ಲ. ತಪ್ಪಾಗಿದ್ರು ಆಗಿರ್ಬೋದು, ಸರಿನಾದ್ರು ಆಗಿರ್ಬೋದು. ಈ ಚೋಕ್ಗಳೆಲ್ಲ ಕೊಡ್ತೀಯ ಗುರುವೆ ನೀನು? ನೀವು ಮಾತ್ರ ಕೊಡ್ಬೋದ, ನಾನು ಕೊಡಂಗಿಲ್ವಾ? ಬಂದಿದ ತಕ್ಷಣ ಹೇಳಿದ್ರಿ ಯಾವನವನ ಆಂಕರ್ ಅಂತ.